ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಐ ಹೋಪ್ ಎವ್ರಿ ವನ್ ಇಸ್ ಫೈನ್ ನಾನ್ ರಶ್ಮಿ ಇವತ್ತು ನಾವು ರಾಮೋಹಳ್ಳಿಯಲ್ಲಿರುವಂತಹ ಮುಕ್ತಿನಾಗ ದೇವಾಲಯಕ್ಕೆ ಬಂದಿದ್ದೀವಿ ಬನ್ನಿ ಇಲ್ಲಿಯ ವಿಶೇಷತೆ ಹಾಗೆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ದೇವಸ್ಥಾನ ಇರೋದು ಮೈಸೂರು ರೋಡ್ ಅಲ್ಲಿ ದೊಡ್ಡಲ ಮರಕ್ಕೆ ಹೋಗೋ ದಾರಿ ಸಿಗುತ್ತೆ ಕೆಂಗೇರಿಯಿಂದ ಸುಮಾರು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗಬಹುದು ಈ ಜಾಗ ಮುಂಚೆ ಜುಂಜಪ್ಪನ ಬಯಲು ಅಂತ ಕರೀತಿದ್ರು ಈ ಜಾಗ ತುಂಬಾನೇ ವಿಶಾಲವಾಗಿದೆ ಮುಕ್ತಿನಾಗ ಹೆಸರೇ ಹೇಳುವಂತೆ ನಾಗದೇವರ ಸಂಬಂಧಿತ ಎಲ್ಲಾ ದೋಷಗಳಿಗೆ ಇಲ್ಲಿ ಮುಕ್ತಿ ದೊರೆಯುತ್ತದೆ ಅಂತ ಹೇಳ್ತಾರೆ ನಾಗದೇವರ ಸಂಬಂಧಪಟ್ಟ ಎಲ್ಲಾ ತರಹದ ಪೂಜೆ ಇಲ್ಲಿ ನಡೆಯುತ್ತೆ ನಿತ್ಯವೂ ಹಲವಾರು ಮಂದಿ ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ತಾರೆ ಇವಾಗ ನೀವು ನೋಡ್ತಾ ಇರೋದು ಆದಿಮುಕ್ತಿನಾಗ ಇದನ್ನ ಉದ್ಭವ ಮೂರ್ತಿ ಅಂತನೂ ಹೇಳ್ತಾರೆ ಮೊದಲಿಗೆ ಈ ಆದಿಮುಕ್ತಿ ನಾಗ ದೇವಾಲಯ ದರ್ಶನ ಮಾಡಿ ನಂತರ ಹದಿನಾರು ಅಡಿ ಏಳು ಅಡೆಯುಳ್ಳ ನಾಗಮೂರ್ತಿಯ ದರ್ಶನ ಮಾಡೋದು ಇಲ್ಲಿಯ ವಾಡಿಕೆ ಇನ್ನು ಇಲ್ಲಿ ಏನೇನು ಪೂಜೆ ನಡೆಯುತ್ತೆ ಅಂತ ನೋಡೋದಾದರೆ ಸರ್ಪ ಸಂಸ್ಕಾರ ಕಾಳಸರ್ಪ ಶಾಂತಿ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ನಾಗಬಲಿ ಕುಜಶಾಂತಿ ನಾಗದೋಷ ಸಂಬಂಧಿತ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ನೀಡಲಾಗುತ್ತೆ ವಿಜಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದ ಸುಬ್ರಹ್ಮಣ್ಯ ಶಾಸ್ತ್ರಿ ಎನ್ನುವರು ಈ ಕ್ಷೇತ್ರವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಿದರು ಇಲ್ಲಿನ ವಿಶೇಷವೇನೆಂದರೆ ಹದಿನಾರು ಅಡಿಯ ಏಳು ಹೆಡೆಯುಳ್ಳ ನಾಗಮೂರ್ತಿ ಶಾಸ್ತ್ರಿಗಳ ನಿಧನದ ಬಳಿಕ ಆ ಜವಾಬ್ದಾರಿಯನ್ನು ಅವರ ಪತ್ನಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ತಗೊಂಡಿದ್ದು ಮುಕ್ತಿನಾಗ ದೇವಸ್ಥಾನವನ್ನು ತುಂಬಾ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಗೆ ಕನಸಿನಲ್ಲಿ ನಾಗದೇವರು ಬಂದು ಪ್ರೇರೇಪಣೆ ನೀಡಿ ಈ ಕ್ಷೇತ್ರ ನಿರ್ಮಾಣ ಮಾಡಿದ್ದಾರೆ ಅವರು ಈ ಜಾಗಕ್ಕೆ ಬಂದಾಗ ಹದಿನಾರು ಅಡಿ ಉದ್ದದ ಹಾವಿನ ಪೊರೆ ಸಿಕ್ಕಿದ ಕಾರಣ ಅದರ ಸಂಕೇತವಾಗಿ ಇಲ್ಲಿ ಹದಿನಾರು ಅಡಿ ಏಳು ಹೆಡೆ ನಾಗಮೂರ್ತಿನ ಸ್ಥಾಪಿಸಿದ್ದಾರೆ ಇನ್ನು ಯಾರಿಗಾದರೂ ನಾಗದೋಷ ಪರಿಹಾರ ಮಾಡಿಸ್ಕೊಳ್ಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋದು ದೂರ ಅನಿಸಿದ್ರೆ ಈ ಕ್ಷೇತ್ರದಲ್ಲಿ ನೀವು ಪರಿಹಾರ ಮಾಡಿಸ್ಕೊಳ್ಬಹುದು ಇನ್ನು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಆಯುರ್ವೇದ ಔಷಧಿ ಕೊಡ್ತಾರೆ ಇವ್ರನ್ನ ಮೀಟ್ ಮಾಡ್ಬೇಕಂದ್ರೆ ನೀವು ಭಾನುವಾರ ಅಥವಾ ಮಂಗಳವಾರ ಬರಬಹುದು ಇಲ್ಲಿಗೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿದ್ರಿ ಅಲ್ವಾ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇಲ್ಲಿಯ ವಿಶೇಷತೆಗಳನ್ನು ತಿಳ್ಕೊಂಡಿದೀರಾ ಹಾಗೆ ನೀವು ರಾಮಹಳ್ಳಿಗೆ ಬಂದಾಗ ಬರೀ ಇದು ಒಂದೇ ದೇವಸ್ಥಾನ ಅಲ್ಲ ಇಲ್ಲಿಂದ ದೊಡ್ಡಲದ ಮರನು ತುಂಬಾನೇ ಹತ್ರ ಆಗುತ್ತೆ ಹಾಗೆ ಇಲ್ಲೇ ಪಕ್ಕದಲ್ಲೇ ಮಧ್ವಾಶ್ರಮ ರಾಮಕೃಷ್ಣಾಶ್ರಮ ಸಾಯಿಬಾಬಾ ದೇವಸ್ಥಾನ ಕೂಡ ಪಕ್ಕದಲ್ಲೇ ಇದೆ ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಮಂಚಿನ ಬೆಲೆ ಡ್ಯಾಮ್ ಕೂಡ ಇದೆ ನೀವು ಅದನ್ನ ಕೂಡ ಕವರ್ ಮಾಡಬಹುದು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್